ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಜೊತೆ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ನಾಡೋಜ ಪುರಸ್ಕೃತರು ಹಾಗೂ ಹೆಸರಾಂತ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಅಲೋಪತಿ, ಆಯುರ್ವೇದ, ಆಕ್ಯುಪ್ರೆಷರ್, ಈ ಎಲ್ಲ ಪದ್ಧತಿಗಳಿಗಿಂತ ಹೋಮಿಯೋಪತಿ ಪದ್ಧತಿ ಹೇಗೆ ಭಿನ್ನವಾಗಿದೆ? ನ್ಯಾಚುರಲ್ ಆಗಿ ನಮಗೆಲ್ಲ ಒಂದು ಮನಸ್ಸಿಗೆ ಬಂದೇ ಬರುತ್ತೆ, ಮುಖ್ಯ ವೈದ್ಯಕೀಯ ಪದ್ಧತಿ ಅಂದರೆ ನಾವು ಈಗೇನು ಇಂಗ್ಲೀಷ್ ಪದ್ಧತಿ ಅಂತ ಹೆಂಗೆ ಕರಿತೀವಿ, ಆ ಇಂಗ್ಲೀಷ್ ಪದ್ಧತಿನ ಮುಖ್ಯ ವೈದ್ಯ ಪದ್ಧತಿ ಅಂತ ಕರೆದು ಬಾಕಿ ನೀವೆಲ್ಲ ಕೇಳಿದ್ರಲ್ಲ ಇವೆಲ್ಲವನ್ನೂ ಕೂಡ ಪರ್ಯಾಯ ವೈದ್ಯಕೀಯ ಪದ್ಧತಿಗಳು ಅಂತ ಕರೀತಾರೆ. ನಿಜ ಹೇಳಬೇಕು ಅಂದರೆ ಈ ಪರ್ಯಾಯ ವೈದ್ಯ ಪದ್ಧತಿಗಳೇ ಒಂದು ಕಾಲದಲ್ಲಿ ಮುಖ್ಯ ವೈದ್ಯ ಪದ್ಧತಿಗಳಾಗಿತ್ತು. ಈ ನಾಗಾಲೋಟದ ನಾಗರಿಕತೆ, ಮನುಷ್ಯ ಬರ್ತಾ ಬರ್ತಾ ತಾನು ಕೂಡ ಬದಲಾಗ್ತಾ ಬಂದು ಈಗ ನಾನೇನು ಕಮ್ಮಿ, ಯಾರಿಗಿಂತ ಏನು ಕಮ್ಮಿ ಅನ್ನೋವಂಥ ಅಹಮ್ಮನ್ನು ಬೆಳೆಸ್ಕೊಂಡು ಹೊಸ ಹೊಸ ಕಾಯಿಲೆಗಳನ್ನು ಬರೆಸ್ಕೊಂಡು, ಕೆಲವು ಅವಾಗೇ ಬರೋ ಕಾಯಿಲೆಗಳಾದರೆ ತಾವಾಗೇ ಬರೆಸ್ಕೊಳ್ಳೋವಂಥ ಕಾಯಿಲೆಗಳಿಗೆ ಆಧುನಿಕ ಮಾನವ ಬಂದು ಒಡ್ಡಿದ್ದಾನೆ. ಹಾಗಾಗಿ ಕಂಡ ತಿನ್ನೋ ದೇವರಿಗೆ ಹೆಂಡ ಕುಡಿಯೋ ಪೂಜಾರಿ ಅಂತ, ನಾನು ನಮ್ಮ ಮಾರಮ್ಮಂಗೆ ಬಲಿ ಕೊಡಬೇಕೇ ವಿನ ಈ ಚರ್ಪು ಪಾನಕ ಅವೆಲ್ಲ ಕೊಟ್ಟರೆ ನಡೆಯಲ್ಲ. ಅಂದರೆ ನನ್ನ ವೈದ್ಯಕೀಯ ಪದ್ಧತಿ ಏನಿದೆ, ಆಯುರ್ವೇದ ಏನಿದೆ, ಈ ಎಲ್ಲ ವೈದ್ಯಕೀಯ ಪದ್ಧತಿಗಳು ಕೂಡ ಮನುಷ್ಯ ಒಂದು ವ್ಯವಸ್ಥಿತ ಜೀವನ ವಿಧಾನಗಳನ್ನು ನಡೆಸ್ತಾ ಇದ್ದರೆ, ನೆಟ್ಟಗೆ ಬದುಕಿದ್ರೆ, ಒಂದು ಸಾಮಾಜಿಕ ಮೌಲ್ಯ, ವೈಯಕ್ತಿಕ ಮೌಲ್ಯ, ಸಾಮಾಜಿಕ ಸಾಕ್ಷಿ ಪ್ರಜ್ಞೆ ಇಟ್ಕೊಂಡು ಬದುಕಿದ್ರೆ, ತನ್ನ ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಗೆ ಸಾಮಾಜಿಕ ಸಾಕ್ಷಿ ಪ್ರಜ್ಞೆ ಹೊಂದಾಣಿಕೆ ಆಗಿದ್ದರೆ ಅವನ ಬದುಕಿಗೆ ಒಂದು ಅರ್ಥ ಇರ್ತಾ ಇತ್ತು. ಈಗ ಎಲ್ಲ ಎಡಬಿಡಂಗಿತನ, ನಾನೇನು ಮಾಡ್ತೀನೋ ಅದೇ ಸರಿ, ನನ್ನ ಹತ್ರ ದುಡ್ಡಿದ್ದರೆ ಅದೇ ಸರಿ, ಮೈಟ್ ಈಸ್ ರೈಟ್ ಅನ್ನೋವಂಥ ವ್ಯವಸ್ಥೆ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು, ವ್ಯಕ್ತಿತ್ವಗಳನ್ನು ಊನಗೊಳಿಸಿ ಕಾಯಿಲೆಗಳು ಅಲ್ಲಿಂದ ಬರುತ್ತೆ ಅನ್ನೋದನ್ನು ಹೋಮಿಯೋಪತಿ ನಂಬುತ್ತೆ. ಹೋಮಿಯೋಪತಿ ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು ಅದಕ್ಕೊಂದು ಔಷಧಿಯನ್ನು ಕೊಡೋದಿಲ್ಲ. ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು ಒಂದು ಔಷಧ ಕೊಡೋವನನ್ನು ನಾವು ಪೆಡ್ಲರ್ ಆಫ್ ಮೆಡಿಸನ್ ಅಂತ ಕರಿತೀವಿ. ಅಂದರೆ ಕೈಗಾಡಿಲ್ಲ ಅನ್ನಿಟ್ಕೊಂಡು ಅಮೋ ಅಂತ ಕೂಕೊಂಡು ಹೋಗ್ತಾನಲ್ಲ, ಹಾಗೆ ಅಂತ ನಾವು ಬಿಲೀವ್ ಮಾಡ್ತೀವಿ. ಮತ್ತು ಹಂಗಂದರೆ ಒಂದು ವೈದ್ಯಕೀಯ ಪದ್ಧತಿ ಅಂದರೆ ಹೆಂಗಿರಬೇಕು? ವೈದ್ಯಕೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳಿಗೆ ಒಡ್ಡಿಕೊಳ್ಳೋಂಥದ್ದಿರಬೇಕು. ಉದಾಹರಣೆಗೆ ನಾನು 20 ವರ್ಷ ರಿಸರ್ಚ್ ಮಾಡಿದ್ದೀನಿ, ಒಂದು ದೊಡ್ಡದೊಂದು ಫಸ್ಟ್ ಕ್ಲಾಸ್ ಒಂದು ಮಾತ್ರೆ ಕಂಡುಹಿಡಿದ್ಬಿಟ್ಟಿದ್ದೀನಿ, ಇದೊಂದು ಮಾತ್ರೆನ ನೀವು ಕುಡಿದ್ರಿ ನುಂಗಿದ್ರಿ ಅಂತ ಇಟ್ಕೊಳ್ಳಿ, ಆ ನುಂಗಿದಾಗ ಅದೊಂದು ಮಾತ್ರೆನ ನುಂಗಿಬಿಟ್ರೆ ನೀವು ಜೀವನದ್ದಕ್ಕೂ ಚೆನ್ನಾಗಿರ್ತೀರಿ, ಆದರೆ ಆ ಮಾತ್ರೆ ಬೆಲೆ ಕೇವಲ 5 ಲಕ್ಷ ರೂಪಾಯಿ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಈ ದೇಶದಲ್ಲಿ 1/3 ಪಾಪ್ಯುಲೇಷನ್ಗೆ ಒಂದು ಹೊತ್ತಿನ ಊಟ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲದಿರೋ ದೇಶದಲ್ಲಿ ಒಬ್ಬ ರೈತನಿಗೆ, ಒಬ್ಬ ಆಳಿಗೆ, ಒಬ್ಬ ಇಟ್ಟಿಗೆ ಕಟ್ಟೋನಿಗೆ, ಮನೆ ಕಟ್ಟೋನಿಗೆ, ಗಾರೆ ಕೆಲಸ ಮಾಡೋನಿಗೆ, ಇಲ್ಲೆಲ್ಲೋ BBMPಲಿ ಕೆಲಸ ಮಾಡೋನಿಗೆ 5 ಲಕ್ಷ ರೂಪಾಯಿಂದು ಒಂದು ಮಾತ್ರೆ ತೊಗೊಂಬಿಡಯ್ಯ, ರಿಸರ್ಚ್ ಮಾಡಿ ಕೊಟ್ಟಿದ್ದೀನಿ, ನೀನು ಉದ್ದಕ್ಕೂ ಸರಿ ಹೋಗ್ಬಿಡ್ತೀಯಾ ಅಂತ ಹೇಳೋದು ಎಲ್ಲಿ ಸರಿ ಆಗುತ್ತೆ? ನಾನು ಹೇಳಿದೆ ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಅನಿವಾರ್ಯಕ್ಕಾಗಬೇಕು ಅಂತ. ಆದರೆ ಈಗೇನಾಗಿದೆ, ನೀವು ನೋಡಿದಂಗೆ ಆಧುನಿಕ ವೈದ್ಯ ಪದ್ಧತಿ ಅಂತ ಏನು ಕಳಿಸ್ಕೊಳ್ತೀವಿ, ಏನು ನಿಮ್ಮ ದೇಹದಲ್ಲಿರೋ ಎಲ್ಲವನ್ನು TV ಮೇಲೆ ಪರದೆ ಮೇಲೆ ತೋರಿಸ್ಬಿಡ್ತಾರೆ, ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಸ್ಕ್ಯಾನ್ ಮಾಡಿಬಿಡ್ತಾರೆ. ಆದರೆ ಒಂದು ನಮ್ಗೆ ಅರ್ಥ ಆಗಬೇಕು, ಈ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ವೈದ್ಯಕೀಯ ಪುಸ್ತಕಗಳನ್ನು ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ವೈದ್ಯಕೀಯ ಪದ್ಧತಿಯಲ್ಲಿ 100 ಕ್ಕೆ 80 ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲ ಅಂತ ಬರೀತಾರೆ. 100 ಕ್ಕೆ 80% ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲ ಅಂತ ಬರೆಯುವಂಥ ವೈದ್ಯ ಪದ್ಧತಿ ಅದು ಹೇಗೆ ವೈಜ್ಞಾನಿಕ ಆಗುತ್ತೆ ಅನ್ನೋದನ್ನು ಆ ಮಹಾಶಯರುಗಳೇ ಹೇಳಬೇಕು. ಅದ್ಯಾಕೆ ಹೇಳ್ತೀನಿ ಅಂದರೆ ಯಾರನ್ನೂ ಕಾಮೆಂಟ್ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ. ಈಗ ಹೋಮಿಯೋಪತಿ ಅಂದರೆ ನೀವು ಹೇಳ್ದಂಗೆ ಅಯ್ಯೋ ಅದೇನು ರೀ ಪರವಾಗಿಲ್ಲ, ಅದೊಂದು ಪ್ಯಾರಲಲ್ ಸಿಸ್ಟಮ್ ಆಫ್ ಮೆಡಿಸನ್ನು, ಅದೇನು ನಡೆದ್ರೂ ನಡೆಯುತ್ತೆ ಅನ್ನೋಂಥ ಒಂಥರ ದೇಶಾವರಿ ಮಾತಾಡೋರನ್ನ ವಾಟ್ ಸೋ ಕಾಲ್ಡ್ ಸೈಂಟಿಫಿಕ್ ಡಾಕ್ಟರ್ಸ್ ಅಂತ ಹೇಳ್ಕೊಳ್ಳೋವಂಥವ್ರು ಮೂಢನಂಬಿಕೆಗಳನ್ನು ವೈಜ್ಞಾನಿಕವಾಗಿ ಮಾತಾಡೋರನ್ನ ಕೇಳಿದ್ದೀನಿ. ಸೊ ನನ್ನ ಪ್ರಕಾರ ಏನು ಅಂದರೆ ಅದು ಅಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಅದು ಹೋಮಿಯೋಪತಿ ಅತ್ಯಂತ ವೈಜ್ಞಾನಿಕ,
ನಾನು ಹೇಳ್ದಂಗೆ ಈ ದೇಶದ ಎಲ್ಲ ಜನರ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಆದರೆ ಬೇರೆ ಪದ್ಧತಿಗಳು ಮಾಡಲ್ವಾ? ಇಲ್ಲ. ಯಾಕೆ? ಎಡಗೈಗೊಬ್ಬ ಡಾಕ್ಟ್ರು, ಬಲಗೈಗೊಬ್ಬ ಡಾಕ್ಟ್ರು, ಮೂಗಿಗೆ 32, ಅಲ್ಲಿಗೆ ತಲೆಗೆ ಬೇರೆ, ಕಿವಿಗೆ ಬೇರೆ, ಲೆಫ್ಟ್ ಹ್ಯಾಂಡ್ಗೊಬ್ಬ, ರೈಟ್ ಹ್ಯಾಂಡ್ಗೊಬ್ಬ, ಇಷ್ಟೊಂದು ಮಾಡ್ತಾರೆ. ಈ 32 ಜನ ಡಾಕ್ಟ್ರುಗಳು ಸೇರಿ ಒಬ್ಬ ಮನುಷ್ಯನನ್ನು ಒಂದೇ ಯೂನಿಟ್ಟಾಗಿ ನೋಡಲ್ವಲ್ಲ, ಅದು ಹೋಮಿಯೋಪತಿ ಹೆಗ್ಗಳಿಕೆ. ಹಾಗೆಯೇ ಹೋಮಿಯೋಪತಿ ಏನು ಮಾಡುತ್ತೆ, ಮನುಷ್ಯನನ್ನು ಕೇವಲ ಒಂದು ಘಟಕ ಅಂತ ನೋಡದೆ ಮನುಷ್ಯ ತನ್ನ ಸಂಬಂಧವನ್ನು ಸಮಾಜ, ಕುಟುಂಬ, ಕಾರ್ಯಕ್ಷೇತ್ರ, ಇದು ಮೂರರ ಜೊತೆ ವ್ಯಕ್ತಿ ಹಿತಮಿತವಾದ, ಸುಮಧುರವಾದ, ಹಾಗೆ ಸಮ್ಮಿಳಿತವಾಗುವಂತಹ ಸಂಬಂಧವನ್ನು ವ್ಯಕ್ತಿ ಹೊಂದಿರಲೇಬೇಕು. ಅದಾಗದೇ ಇದ್ದರೆ ಕಾಯಿಲೆ ಅಲ್ಲಿಂದಲೇ ಶುರುವಾಗುತ್ತೆ ಅಂತೀವಿ. ಇವರೇನು ಹೇಳ್ತಾರೆ, ಕಾಯಿಲೆ ಈಗ ವೈರಸ್ಸಿಂದ ಬಂದ್ಬಿಡ್ತು, ಈಗ ಅದೇ ಯಾವುದೋ ಬ್ಯಾಕ್ಟೀರಿಯಾದಿಂದ ಬಂದ್ಬಿಡ್ತು, ಅದೇನು ಎಲ್ಲದಕ್ಕೂ ಪರಾವಲಂಬಿ ಕೀಟಗಳು, ಯಾವುದೋ ಅವನು ಸಿಗರೇಟ್ ಸೇದ್ದ ಅವನಿಗೆ ಕ್ಯಾನ್ಸರ್ ಬಂದ್ಬಿಡ್ತು, ಸಿಗರೇಟ್ ಸೇದ್ದವನಿಗೆಲ್ಲ ಕ್ಯಾನ್ಸರ್ ಬಂತೆ, ಏನೂ ಸೇದ್ದೇ ಇರೋವಂಥ ಋಷಿಮುನಿಗಳು, ತಿಂದೇ ಇರೋವಂಥ ಋಷಿಮುನಿಗಳು, ಅವರಿಗೆಲ್ಲ ಗಂಟ್ಲು ಕ್ಯಾನ್ಸರ್ ಆಗಿ ಸತ್ತೋಗಿದ್ದಾರೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ನಮ್ಮ ಕುಟ್ಟಪ್ಪ 30, 40, 90 ತನಕ ಆಗ್ತಾನೆ, ಎಲ್ಲ ತಿಂತಾನೆ, ಹಂದಿ ಮಾಂಸ ಏನೂ ಆಗಲ್ಲ ಅವನಿಗೆ, 80 ವರ್ಷ ಸೂಟ್ ಹಾಕ್ಕೊಂಡು ನಟ್ಟಿಗೆ ಕೂತಿದ್ದಾನೆ. ಮತ್ತು ಏನಾಯಿತು ನಿಮ್ಮ ಥಿಯರಿ? ಅಂದರೆ ಕಾಯಿಲೆ ಕೇವಲ ಯಾವುದೋ ಪರಾವಲಂಬಿ ಕೀಟಗಳಿಂದ, ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಬರುತ್ತೆ ಅನ್ನೋದು ಶುದ್ಧಾಂಗ ಸುಳ್ಳು. ಮನುಷ್ಯನನ್ನು ಮೊದಲು ನೀವು ಒಂದು ವೈಯಕ್ತಿಕ ಘಟಕವನ್ನಾಗಿ ನೋಡದೇ ಇದ್ದರೆ, ಅವನನ್ನು ಎಲ್ಲ 360 ಡಿಗ್ರಿನಲ್ಲೂ ನೋಡದೇ ಇದ್ದರೆ ಅದು ಅತ್ಯಂತ ಅಪೂರ್ಣ ಮತ್ತು ಅತ್ಯಂತ ಅವೈಜ್ಞಾನಿಕ ಸ್ಥಿತಿ. ಮತ್ತು ಹೋಮಿಯೋಪತಿ ವೈದ್ಯ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಳ್ಳಿ, ಬಲವಾದ ಏನು ಕಾರಣ ಇದೆ ನಿಮಗೆ? ಅಯ್ಯೋ, ಏನು ಕಾರಣ ಇಲ್ಲ ಮೇಡಮ್, ನನಗೊಬ್ಬ ಡಾಕ್ಟರ್ ಆಗಬೇಕಾಗಿತ್ತು, MBBS ಹೋಗೋಕ್ಕೆ ದುಡ್ಡಿರಲಿಲ್ಲ ಅಂತವ, ನಾನು ಹಳ್ಳಿಯಿಂದ ಬಂದವನು, ನಾನು ಹೆಂಗೋ ಒಂದು ಡಾಕ್ಟರ್ ಆಗಬೇಕು ಅಂತ ಬಂದೆ ಬೆಂಗಳೂರಿಗೆ. ನನ್ನ ದೊಡ್ಡಪ್ಪನ ಮಗ ಒಬ್ಬ ಇಲ್ಲೇ ಓದ್ತಾ ಇದ್ದ, ಹೋಮಿಯೋಪತಿ ಕಾಲೇಜ್ ಆವಾಗ ಒಂದೇ ಇದ್ದಿದ್ದು ಇಡೀ ಕರ್ನಾಟಕಕ್ಕೆ. ನನಗೆ ಕಡಿಮೆ ರೇಟಿಗೂ ಸಿಕ್ತು, ಸುಲಭವಾಗಿ ಅಡ್ಮಿಷನ್ ಸಿಕ್ತು, ಡಾಕ್ಟ್ರ್ ಆದರೆ ಸಾಕಪ್ಪ ಅನ್ನೋ ಒಂದು ಕಾರಣದಿಂದ ನಾನು ಹೋಮಿಯೋಪತಿ ತೊಗೊಂಡೆ. ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಇಲ್ಲ, ನಾನು ಅದಕ್ಕೋಸ್ಕರ ಜನಿಸಿದಂಥವನು, ದೇವರು ನನ್ನನ್ನು ಈ ಭೂಮಿಗೆ ಕಳಿಸಿದ್ದಾನೆ, ನಾನೇ ಹೋಮಿಯೋಪತಿ ಇದಾಗು ಅದಾಗು ಅವೆಲ್ಲ ಭೂಕಾಳೆ ಬಿಡೋದ್ರಲ್ಲಿ ಅರ್ಥ ಇಲ್ಲ. ವಸ್ತುಸ್ಥಿತಿ ನನಗೊಬ್ಬ ಡಾಕ್ಟರ್ ಆಗಬೇಕಾಗಿತ್ತು. ಅಂದಿನ ಪರಿಸ್ಥಿತಿಗೆ ನಿಮಗೆ ಒಂದು ವೃತ್ತಿ ಬೇಕಾಗಿತ್ತು ಅಥವಾ? ಇಲ್ಲ, ವೃತ್ತಿ ಬೇಕಾಗಿಲ್ಲ, ಡಾಕ್ಟರ್ ಆಗಬೇಕಾಗಿತ್ತು. ನನಗೆ ಡಾಕ್ಟರ್ ಆಗೋ ಆಸೆ ಭಾಳ ಇತ್ತು ಚಿಕ್ಕಂದಿನಿಂದ. ನಾನು ಹಳ್ಳೀಲಿ ಬೆಳೆದು ಬಂದಿದ್ದೆ, ನನಗೆ ನಮ್ಮ ಅಜ್ಜ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು ಅಂತ ಕೇಳಿದ್ದೆ, ಪಂಡಿತ್ ನಾಗಪ್ಪ ಅಂತೇಳಿ ಚಿತ್ರದುರ್ಗದಲ್ಲಿ ಅವ್ರ ಕೈನಲ್ಲಿ ಇಷ್ಟಪ ಪುಸ್ತಕ ಬರೆದಿಟ್ಟಿದ್ದಾರೆ, ಅಂತ ಒಬ್ಬ ವೈದ್ಯರಾಗಿದ್ದರು ಅಂತ ಕೇಳಿದ್ದೆ. ನನ್ನ ದೊಡ್ಡಪ್ಪ ಒಬ್ಬರು ಹೋಮಿಯೋಪತಿ ಡಾಕ್ಟ್ರು ಚಿತ್ರದುರ್ಗ, ಆವಾಗ ಕಾಲದಕ್ಕೆ ಐ ಆಮ್ ಟಾಕಿಂಗ್ ಅಬೌಟ್ 45 ಇಯರ್ಸ್ ಬ್ಯಾಕ್ ಆಗಿದ್ದರು. ಅವ್ರ ಮನೆ ಹತ್ರಕ್ಕೆ ಆ ಕಾಲದಲ್ಲಿ ಎಲ್ಲ ಊರುಗಳಿಂದ ಗಾಡಿ ಕಟ್ಕೊಂಡು ದಿವಸ ಮನೆ ಮುಂದೆ 7-8 ಗಾಡಿ ಇರೋದು, ಇವ್ರು ಆಗ್ತಾ ಇದ್ದಿದ್ದು ಬಿಳೆ ಮಾತ್ರೆ, ಎಲ್ಲದಕ್ಕೂ ನೋಡೋಕೆ ಒಂದೇ ಥರ ಇತ್ತು. ಅರೆ, ಇವ್ರೇನು ಮಾಡ್ತಾರೆ ಅಂತ ಆಗ ನಮ್ಮ ದೊಡ್ಡಪ್ಪ ಹೇಳಿದ್ರು, ನೀನು ಹೋಮಿಯೋಪತಿ ಕಾಲೇಜಿಗೆ ಸೇರಯ್ಯ, ಇದು ಬೆಸ್ಟ್ ಸಿಸ್ಟಮು, ನಿನ್ನಂಥವನಿಗೆ ತಲೆ ಇರೋನಿಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ದಂಗೂ ಆಗುತ್ತೆ, ಜನಕ್ಕೂ ಅನುಕೂಲ ಮಾಡ್ದಂಗೆ ಆಗುತ್ತೆ, ಕುಯ್ದೆ ಕಡಿದೆ ಮಾಡಿದೆ ಸುಲಭವಾಗಿ, ಕೊಡ್ಲಿಲ್ಲಿ ಹೋಗೋದನ್ನು ಉಗ್ರಲ್ಲಿ ಆಗೋದನ್ನು ಕೊಡ್ಲಿ ತೊಗೊಂಡ್ರು ಅಂತ ಅದಾಗೋಲ್ಲ, ಸೊ ನೀನು ಇದಕ್ಕೆ ಬಾ ಅಂತ ಅವ್ರು ಹೇಳಿದರು. ಅದು ನನ್ನ ಮನಸ್ಸಲ್ಲಿ ಕೂತಿತ್ತು ಮತ್ತು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು ಅಂತ ಸೇರಿಕೊಂಡೆ. ಒಂದು ಸರಿ ನಾನು ಈ ಕೆಲಸ ಅಂತ ತೊಗೊಂಡ್ರೆ ಆ ಕೆಲಸವನ್ನು ನಾನು ಕಾಯ ವಾಚ ಮನಸ್ಸ ಚಿತ್ತಶುದ್ಧಿ ಇಟ್ಕೊಂಡು ಏಕಮನಸ್ಕನಾಗಿ ಕೆಲಸ ಮಾಡ್ತಾ ಬಂದೆ. ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ದ ರಿಸಲ್ಟ್ ಈಸ್. ಅಂದರೆ ಏನು ತೊಗೊಂಡ್ರೂ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತಂದುಬಿಡೋವಂಥ ಜಾಯಮಾನ ನಂದು. ನಾನು ಅಷ್ಟು ಸುಲಭಕ್ಕೆ ಈಗ ನೀವೇ ನನಗೆ ಹೇಳಿ, ನೀವು ಇನ್ನು 5 ವರ್ಷಕ್ಕೆ ಏನಾಗಬೇಕು ಅಂತ ನಂಗೆ ಹೇಳಿ, ಹೆಣ್ಣಾಗೋದೊಂದು ಬಿಟ್ಟು ಇನ್ನೆಲ್ಲ ಆಗ್ತೀನಿ. ಅಂದರೆ ದಟ್ ಮೀನ್ಸ್ ನಂಗೆ ಗೊತ್ತು, ಒಂದು ವಿಷಯ ತೊಗೊಂಡ್ರೆ ಅದನ್ನು ಹೆಂಗೆ ನಡೆಸಬೇಕು, ಹೆಂಗೆ ಮುಂದಕ್ಕೆ ಹೋಗಬೇಕು. ನಾನು ಹಳ್ಳೀಲಿ ಬೆಳೆದಾಗ ಎಲ್ಲ ನೋಡ್ತಾ ಇದ್ದೆ, ಇವತ್ತು ಬೆಳಿಗ್ಗೆ ಬೀಜ ಹಾಕಿದರೆ ಅದು 2ನೇ ದಿವಸಕ್ಕೆ ಎಷ್ಟು ಬೆಳೆಯುತ್ತೆ, 3ನೇ ದಿವಸಕ್ಕೆ ಏನು ಬೆಳೆಯುತ್ತೆ, ನಮ್ಮ ಗದ್ದೆಗೆ ಹಂದಿ ಹೋಗಿದೆಯಾ, ಒಳಗಡೆ ಹುಲಿ ಹೋಗಿದೆಯಾ. ಸಿ, ಆ ನೇಚರ್ನ ಭಾಳ ಅತ್ಯಂತ ಕ್ಲೋಸಾಗಿ ವಾಚ್ ಮಾಡೋವಂಥ ಒಂದು ಯೋಗ್ಯತೆನ ಬಹುಶಃ ದೇವ್ರು ನಮಗೆ ಕಲ್ಪಿಸ್ಕೊಟ್ಟ ಅನ್ನತ್ತೆ. ನನಗೆ ಚಿಕ್ಕಂದಾದಾಗ ಭಾಳ ಕೀಳರಿಮೆ ಇತ್ತು, ಹಳ್ಳಿನಲ್ಲಿ ಬೆಳೆದುಬಿಟ್ಟೆ, ನಂದೇನು ಗತಿ ಇಲ್ಲ, ಎಷ್ಟು ದೊಡ್ಡ ಪಟ್ಟಣಗಳಿದ್ದಾವೆ, ನನ್ನ ಪಾಲಿಗೆ ಬೆಂಗಳೂರು ಬಂಗಾರದ ನಗರಿ, ಅಯ್ಯೋ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ, ಆ ಸ್ಥಿತಿನಲ್ಲಿ ನಾನಿದ್ದೆ. ಆದರೆ ನನ್ನ ಬೇಸಿಕ್ಸ್ ಏನಿತ್ತು, ಬೇಸಿಕ್ ಫೌಂಡೇಶನ್ನು ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನಮ್ಮ ಅಪ್ಪ ಒಬ್ಬ ದೊಡ್ಡ ರಾಷ್ಟ್ರೀಯ ಸಂಘಟನೆ ಒಂದರ ಪ್ರಚಾರಕ್ಕಾಗಿದ್ದವರು, ಅವರು ಹಿಂಗಿರು ಅಂದರೆ ಹಿಂಗೆ ಇರಬೇಕು, 2 ಅಂದರೆ 2 ಹೇಳಬೇಕು, ದಾಟಬೇಡ ಅಂದರೆ ದಾಟಬೇಡ, ಪ್ರಾಣ ಹೋದರೂ ಸರಿ ಇಲ್ಲಿ ನಿಂತ್ಕೊ ಅಂದ್ರೆ ಅಲ್ಲಿ ನಿಂತಿರಬೇಕು, ಗಾಳಿ ಬರಲಿ ಮಳೆ ಬರಲಿ ನೆಂದು ಹೋಗ್ತಾ ಇರಲಿ ಅದು ಮಾಡು ಅಂದರೆ ಮಾಡಬೇಕು. ಅಂದರೆ ಕಟ್ಟುನಿಟ್ಟಾಗಿ ಭಾಳ ಶಿಸ್ತಿನ ಜೀವನವನ್ನು, ಬಹಳ ಒಂದು ಯೋಗ್ಯತೆಯನ್ನು,
ನಿನಗೆ ಬಡತನ ಇರ್ಬೋದು, ದರಿದ್ರತನ ಇರಬಾರ್ದಯ್ಯ ಅನ್ನೋದನ್ನು ಹೇಳಿಕೊಟ್ರು. ಸೊ ನನಗೀಗ ಅನ್ನಿಸ್ತಾ ಇದೆ, ಮಲ್ಲಿನಿಗೆ ಎಷ್ಟೊಂದಿದೆ, ಈ ಕಡೆ ಒಂದು 4 ಜನ ಹುಡುಗಿರು, ಆ ಕಡೆ ಒಂದು 4 ಜನ ಹುಡುಗಿರು, 8-10 ಜನ ಹುಡುಗಿರು, ಒಂದೊಂದೇ ಸರಿ ಫ್ಲೈಟು, ಅದು ಏನೇನಿಲ್ಲ. ಏನಾಯಿತು ನಮ್ಮ ಈ ದೇಶದ ಗಣಿಧಣಿಗಳ ಜೀವನ ಏನಾಯಿತು, ನೀರವ್ ಮೋದಿ ಜೀವನ ಏನಾಯಿತು? ಸೊ ಹಣ ಗಳಿಕೆ ಒಂದೇ ಈ ಜೀವನ ಅಲ್ಲ ಅನ್ನೋದನ್ನು ನನಗೆ ನನ್ನ ಪೂರ್ವಜರು, ನನ್ನ ತಂದೆ ತಾಯಿ ಮತ್ತು ನನಗೆ ಚಿಕ್ಕಂದಲ್ಲಿ ಸಿಕ್ಕ ಸಂಸ್ಕಾರ ಹೇಳ್ಕೊಡ್ತು. ಈ ಬದುಕಿದರೆ ಒಂದು 4 ಜನಕ್ಕೆ ಅನುಕೂಲ ಆಗುವಂಥ ಬದುಕು ಬದುಕಯ್ಯ, ಇಲ್ಲದೇ ಇರೋ ಅದು ನಾಯಿ ಮೂಲೆ ಹಾಲಾಗುತ್ತೆ. ಏನು ಜೀವನ ನಿಮ್ಮದೆಲ್ಲ? ಎಲ್ಲರೂ ದುಡಿತಾರೆ, ಒಂದು ಮಕ್ಳು ಹುಟ್ಟಿಸ್ತಾರೆ, ಒಂದು ಕಾರ್ ಮಾಡ್ತಾರೆ, ಒಂದು ಬಂಗ್ಲೆ ಮಾಡ್ತಾರೆ, ಒಂದು ದಿವಸ ಪಟಕ್ ಅಂತ ಹೋಗ್ತಾರೆ. ನಿಮ್ಮ ಅಜ್ಜನ ಹೆಸರು ನಿಮ್ಗೆ ಗೊತ್ತೇನೋ? ಗೊತ್ತಾ ಅವ್ರ ಅಜ್ಜನ ಹೆಸರು? ಅವ್ರ ಅಜ್ಜನ ಹೆಸರು? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ನಿಮ್ಮ ಅಜ್ಜನ ಹೆಸರು ಕೂಡ ನೀವು ಜ್ಞಾಪಕ ಇಟ್ಕೊಳಲ್ಲ. ಇಟ್ ಬಿಕಮ್ಸ್ ಸೋ ಇರೆಲೆವೆಂಟ್. ಬಟ್ ಅದೇ ತಲೆಮಾರಿಗೆ ಸೇರಿದ ನನ್ನ ಹೋಮಿಯೋಪತಿ ಜನಕ ಹಾನಿಮನ್ ಗೊತ್ತು ನಿಮಗೆ, ಗಾಂಧಿ ಗೊತ್ತು, ಕ್ರಿಸ್ತ ಗೊತ್ತು, ಬುದ್ಧ ಗೊತ್ತು, ಮಹಾವೀರ ಗೊತ್ತು. ನೋಡಿ ಎಂಥ ಒಂದು ಅದ್ಭುತ. ಬುದ್ಧ, ಮಹಾವೀರ, ರಾಮ, ಕೃಷ್ಣ, ಇವರ 24 ತೀರ್ಥಂಕರರು, ಇವರೆಲ್ಲರೂ ಕೂಡ ಅರಮನೆಯಲ್ಲಿಯೇ ಜನಿಸಿದವರು. ಅಂದರೆ ಅವರೆಲ್ಲ ಅರಮನೆಯಲ್ಲಿ ಹುಟ್ಟಿದ್ರು. ಅವ್ರು ನೋಡದೇ ಇರೋಂಥದ್ದು ಏನಿತ್ತು? ಎಲ್ಲ ಇತ್ತು, ಸಕಲ. ನೀವೇನೇನು ಕೇಳ್ತೀರಾ, ಏಯ್ ಅಂದರೆ ಅಲ್ಲಿ ಚಾರಕ ಬರ್ತಾನೆ, ಅಷ್ಟು ಮಟ್ಟಿನಿತ್ತು. ಆದರೆ ಈ ಅರಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿ ಅರಮನೆಯನ್ನು ಬಿಟ್ಟು ರೋಡಿಗೆ ಬಂದರು ಎಲ್ಲರೂ. ಜನಗಳ ಹತ್ರಕ್ಕೆ ಹೋಗಬೇಕು, ಜನಗಳಿಗೆ ಅನುಕೂಲ ಆಗಬೇಕು, ಮಾನವ ಕುಲಕ್ಕೆ ಒಳ್ಳೇದಾಗಬೇಕು, ಈ ಅರಮನೆ ಗಿರ್ಮನೆ ಎಲ್ಲ ನಾನ್ ಸೆನ್ಸ್ ಅಂತೇಳಿ ಅರಮನೆಯನ್ನು ಬಿಟ್ಟು ರೋಡಿಗೆ ಬಂದರು. ನಾವೇನು ಮಾಡ್ತಾಯಿದ್ದೀವಿ? ನಾವು ರೋಡಿಂದ ಅರಮನೆಗೆ ಹೋಗಬೇಕು. ಅರಮನೆಗೆ ಹೋಗೋಕ್ಕೇನಾದರೂ ರೈಟ್ ರೋಡ್, ರಾಯಲ್ ರೋಡ್ ಏನಾದ್ರು ಇದಾವ? ಇಲ್ಲ. ಮೀನ್ಸ್ ಅಂಡ್ ಎಂಡ್ಸ್ ಅಂತ ಗಾಂಧೀಜಿ ಹೇಳ್ತಾನೆ, ನಿನ್ನ ಗುರಿ ಸರಿ ಇರೋದ್ರ ಜೊತೆಗೆ ದಾರಿ ಕೂಡ ಸರಿ ಇರಬೇಕು ಅಂತ. ಅಂದರೆ ದಾರಿ ಹೆಂಗೆ ಬೇಕಾದರೂ ಸರಿ, ನಾನು ರಾಜ ಆಗಿಬಿಡಬೇಕು, ಎಷ್ಟು ಸೀಟ್ ಇದ್ದರೂ ನಾನು ಮುಖ್ಯಮಂತ್ರಿ ಆಗಿಬಿಡಬೇಕು, ಹಂಗಾಗಲ್ಲ. ಯು ಶುಡ್ ನಾಟ್ ಡೂ ದಿಸ್. ಆನೆಸ್ಟ್ಲಿ ಯು ಶುಡ್ ನಾಟ್ ಡೂ ದಿಸ್. ಮೀನ್ಸ್ ಅಂಡ್ ಎಂಡ್ಸ್ ಎರಡೂ ಸರಿ ಇರಬೇಕು. ಗುರಿ ಇದ್ದರೆ ಅದ್ರ ದಾರಿ ಕೂಡ ಸರಿ ಇರಬೇಕು. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ಗೊತ್ತು ಇದೆಲ್ಲ ರಾಜಕೀಯ ಭಾಷಣ ಅಲ್ಲ ಅಂತ. ಒಬ್ಬ ಡಾಕ್ಟ್ರಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೇವಲ ಒಂದು ಕಾಯಿಲೆಗೆ ಒಂದು ಔಷಧಿ ಕೊಡುವ ಡಾಕ್ಟರ್ ಅಲ್ಲ. ಯಾರೋ ತಲೆನೋವಿಗೆ ಅಂತ ಬಂದರೆ, ಅಮ್ಮ ಏನು ತೊಂದರೆ, ಅತ್ತೆ ಕಾಟನ, ಮಾವನ ಕಾಟನ, ಮೈದನ್ರ, ನಾದಿನ್ರ, ಯಾರ್ಯಾರಿಗೆ, ಹುಡುಗರು ಬಂದರೆ ಏನು, ಸ್ಕೂಲಲ್ಲಿ ಮೇಷ್ಟ್ರ ಕಾಟನ, ಹುಡುಗರ್ದ, ಎಷ್ಟು ತೊಂದರೆಗಳಿರುತ್ತೆ ಸಮಾಜದಲ್ಲಿ. ಈ ಸಾಮಾಜಿಕ ತೊಂದರೆಗಳಿಗೂ ಔಷಧಿಯನ್ನು ಕೊಡಬೇಕಾಗಿದ್ದು ಒಬ್ಬ ನಿಜವಾದ ವೈದ್ಯನ ಕರ್ತವ್ಯ. ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಾರಣಗಳಿಂದ 100% ನಿಮ್ಮ ತಲೆನೋವು ಯಾರೋ ಬಾಸ್ ತಲೆ ತಿಂತಾಯಿದ್ದಾನೆ ಅಂತ ಬಂದರೆ, ಅವ್ರ ತಲೆನೋವು ಅವ್ರ ಬಾಸ್ ತಲೆ ತಿಂತಾಯಿದ್ದಾನೆ ಅಂತ. ಆಮೇಲೆ ನಿಮ್ಮನ್ನು ಇನ್ನೂ ಮುಂದಕ್ಕೆ ಹೋಗಿ ಕೇಳಿದರೆ, ನಿಮ್ಮ ಕೆಳಗಡೆ ಇರೋರು ನೀವು ಹೇಳ್ದಂಗೆ ಕೆಲಸ ಮಾಡ್ತಿಲ್ಲ, ನಿಮ್ಮ ಬಾಸು ಸರಿಯಾಗಿ ಕೆಲಸ ಮಾಡುವಂತಾನೆ, ನಿಮಗೆ ಕೆಳಗಡೆ ಇರೋರು ನಿಮ್ಮ ಮಾತು ಕೇಳ್ತಿಲ್ಲ, ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಅಡಕೋ ತಿಳಿಸಿತ್ತು ಅಂದರೆ ಎಕ್ಸಾಮಿನೇಷನ್ ಟೆನ್ಷನ್ಸ್ ಇಟ್ಕೊಂಡು ಎಷ್ಟು ಜನ ಬರ್ತಾರೆ ಮನೆಯಲ್ಲಿ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಪಾಡು ದೇವರಿಗೆ ಪ್ರೀತಿ. ನಾನು ಒಂದು 20 ಲಕ್ಷ ಜನ ನೋಡಿದ್ದೀನಿ, ಒಂದು 3,000 ಜನ ಹೆಣ್ಣು ಮಕ್ಕಳಿಗೆ ತಾಯ್ತನವನ್ನು ತರಿಸ್ಕೊಟ್ಟಿದ್ದು. ನೋಡಿ, ಪ್ರತಿ ಮಗು ಹುಟ್ಟುತ್ತೆ ಅಂತೀವಲ್ವಾ, ನಮ್ಗೆ ಅರ್ಥ ಆಗಬೇಕು, ಪ್ರತಿ ಮಗುವಿನ ಜೊತೆ ಒಬ್ಬ ತಾಯಿ ಕೂಡ ಹುಡ್ತಾಳೆ. ಹೆಂಗಸರಿಗೆ ತಾಯ್ತನ ಬಂಜೆತನ ನಿವಾರಣೆ ಮಾಡಿ 3,000 ಕೇಸ್ ಕೊಟ್ಟಿದ್ದು ನನ್ನ ವೃತ್ತಿ ಜೀವನದ ಒಂದು ದೊಡ್ಡ ಮೈಲಿಗಲ್ಲು. ಅದಕ್ಕಿಂತ 20 ಲಕ್ಷದಲ್ಲಿ 1,000 ಕೇಸ್ ಮಾಡಿರ್ಬೋದು. ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಎಲ್ಲಿಯವರೆಗೆ ನೀವು ಈ ಸಮಾಜದ ಆಗು ಹೋಗುಗಳಿಗೆ ಸ್ಪಂದಿಸುವುದಿಲ್ಲವೋ, ಸಮಾಜದ ಊನಗಳನ್ನು ಸರಿಪಡಿಸುವುದಿಲ್ಲವೋ, ಆರೋಗ್ಯ ಕೇವಲ ಯಾವುದೋ ಭ್ರಮಾಲೋಕದಿಂದ, ಆಕಾಶದಿಂದ, ಸ್ವರ್ಗದಿಂದ ಎಳೆದು ಬಂದು ನಿಮ್ಮೊಳಗಡೆ ಇನ್ಸ್ಟಾಲ್ ಆಗಿಬಿಡುತ್ತೆ ಅನ್ನೋದು ಸುಳ್ಳು. ವೈಯಕ್ತಿಕ ಜೀವನ ವಿಧಾನವನ್ನು ಕಲ್ತ್ಕೋಬೇಕು ಅಂತ ಹೇಳಿ ಹೋಮಿಯೋಪತಿ ನನಗೆ ಹೇಳ್ಕೊಟ್ಟಿದೆ. ಅದನ್ನು ನಾನು ಈ ಸಮಾಜಕ್ಕೆ ತಲುಪ್ಸೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾವುದೋ ಒಂದು ಕಾರಣಕ್ಕೆ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಇವಾಗ ಇಡೀ ಪ್ರಪಂಚಾದ್ಯಂತ ಹೆಸರು ಮಾಡಿದಂಥ ಒಬ್ಬರು ಹೋಮಿಯೋಪತಿ ವೈದ್ಯರು. ಎಷ್ಟು ವರ್ಷಗಳಿಂದ ಈ ವೈದ್ಯ ವೃತ್ತಿಯನ್ನು ಮಾಡ್ತಾರೆ? ನಾನು 1975 ಬೆಂಗಳೂರಿಗೆ ಬಂದಿದ್ದೆ. ಆ್ಯಕ್ಚುಲಾಗಿ ಬೆಂಗಳೂರಿಗೆ ಬಂದಾಗ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ಆ್ಯಕ್ಚುಲಾಗಿ ಇಲ್ಲಿ ನನ್ನ ಜೊತೆ ಒಂದು 18 ಹುಡುಗಿರು, 6 ಹುಡುಗರು ಇದ್ದರು. ಈ 6 ಹುಡುಗರೆಲ್ಲ ನಮ್ಮ ಥರನೇ ಹಳ್ಳಿಗಳಿಂದ ಬಂದವರು. ಈ 18 ಹುಡುಗಿರೆಲ್ಲ ಈ ಬೆಂಗಳೂರಿನ ತಳುಕು ಬಳುಕು, ದೊಡ್ಡ ದೊಡ್ಡ ಕಾಲೇಜುಗಳು, ದೊಡ್ಡ ದೊಡ್ಡ ಇಂಗ್ಲೀಷ್ಗಳು, ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು.
ನನಗೆ ನನ್ನ ಜೀವನದಲ್ಲಿ ಮನುಷ್ಯರು ಬದುಕೋಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅನ್ನೋದು ಕೂಡ ಒಂಥರ ಊಹಿಸಲಾರದ ನನಗೆ ಒಂದು ಮರೀಚಿಕೆ ಆಗಿತ್ತು. ನಾನು ಒಳ್ಳೆ ಬುದ್ಧು ಥರ ಫ್ರಂಟ್ ಬೆಂಚಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ 6 ತಿಂಗಳು ನಾನು ಮಾತಾಡಿರಲಿಲ್ವಂತೆ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಈಗ ಹೇಳ್ತಾರೆ, ಮೊನ್ನೆ ಯಾರೋ ಇಂಗ್ಲೆಂಡಿಂದ ಫೋನ್ ಮಾಡಿದ್ಲು, ಏ ಏನೋ ನಿಂದು ಇದಾಯ್ತಂತೆ ಅದಾಯ್ತಂತೆ ಏನೋ ಕೇಳಿದೆ, ಎಲ್ಲಿಗೆ ಬಂದೆ ಏನೇಂದೆ, ನಿಂಗೆ ಗೊತ್ತಿಲ್ವಾ ನೀನು ಫಸ್ಟ್ ದಿವಸ ಕಾಲೇಜ್ಗೆ ಹೆಂಗೆ ಬಂತೆ ಅಂತ. ಆ ಕಮ್ಮದೊಂದು ಟ್ರಂಕ್ ಇಟ್ಕೊಂಡು ಸೀದಾ ಕಾಲೇಜ್ಗೆ ಬಂದುಬಿಟ್ಟೆ, ಮುಂಡೆ ಅದು ಎಲ್ಲಿ ನೀನು ಇಲ್ಲೇ ಉಳ್ಕೊಂಬಿಡ್ತೀಯೋ ಅಂತ ನನಗೆ ಹೆದರಿಕೆ ಶುರುವಾಗಿ ಹೋಗಿತ್ತು ಅಂತ. ಅಂದರೆ ಆ ಸ್ಥಿತಿಯಿಂದ ಶುರು ಮಾಡಿದ್ವಿ. 1975 ಬಂದೆ, ನಂದು 81 ಕಂಪ್ಲೀಟ್ ಆಯಿತು. 82-84 ಮುಂಬೈನ ಒಂದು ಪ್ರಖ್ಯಾತ ಅಲೋಪತಿ ಆಸ್ಪತ್ರೆಯಲ್ಲಿ ರೆಸಿಡೆಂಟ್ ಮೆಡಿಕಲ್ ಆಫೀಸರಾಗಿ ಕೆಲಸ ಮಾಡಿದೆ. ಆ ಕಾಲದಲ್ಲಿ ನಮಗೆ ಇಷ್ಟೊಂದು ಕ್ಲಿನಿಕಲ್ ಫೆಸಿಲಿಟೀಸ್ ಎಲ್ಲ ಇರ್ತಾ ಇರಲಿಲ್ಲ ಬೆಂಗಳೂರಿನಲ್ಲಿ. ಮುಂಬೈನಲ್ಲಿ ಈ ಹೋಮಿಯೋಪತಿ ಆಯುರ್ವೇದ ಮಾಡಿರೋ ವೈದ್ಯರುಗಳನ್ನು ಸೀನಿಯರ್ ಹೌಸ್ಮನ್ನಾಗಿ ತೊಗೊಳ್ಳೋರು, ಯಾಕೆಂದರೆ MBBS ಮಾಡಿರೋರು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಈಗಲೂ ಸಿಕ್ಕಲ್ಲ ಬಿಡಿ. ಅದಕ್ಕೆ ನಾನು ಅಲ್ಲಿ ಅಲೋಪತಿಯನ್ನು 2 ಭಾರತದ ಅತ್ಯುತ್ತಮ ಫಿಸಿಷಿಯನ್ಸ್ ಸರ್ಜನ್ಸ್ ಒಂಥರ ಗೈನಕಾಲಜಿಸ್ಟ್ಗಳು ಕಣ್ಣಿನ ಎಲ್ಲ ಸ್ಪೆಷಲಿಸ್ಟ್ಗಳು ಕೆಲಸ ಮಾಡೋವಂಥದ್ದನ್ನು ಅವ್ರ ಜೊತೆ ಕಲ್ತ್ಕೊಂಡೆ 2. ನನಗೆ ಕಲಿಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಐ ಬಿಕೇಮ್ ದಿ ಲಾಡ್ಲಾ ಆಫ್ ಆಲ್ ದೋಸ್ ಪೀಪಲ್. ಅಮಿತಾಬ್ ಬಚ್ಚನ್ ಮನೆಯವರಿಂದ ಹಿಡಿದು ವಿ ಶಾಂತಾರಾಮ್ ಮನೆಯವರಿಗೆ ಎಲ್ಲ ಬಾಲಿವುಡ್ನ ಸ್ನೇಹಿತರು ಅದರಲ್ಲಿ ದೊಡ್ಡ ಸಂಪರ್ಕ ಆಯಿತು. ಮೊದಲು ನಮ್ಮೂರು ಬೆಳವಾಡಿನಲ್ಲಿ ನಾನು ಒಂದು ನನ್ನ ಬಾವಿನಲ್ಲಿ ಕೂತ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ದೆ. ಮುಂಬೈಗೆ ಹೋದ್ಮೇಲೆ ಗೊತ್ತಾಯಿತು ಬೆಟ್ಟ ತುದಿನಲ್ಲಿ ನಿಂತ್ಕೊಂಡು ನಕ್ಷತ್ರ ಎಣಿಸ್ಬೋದು ಅಂತ ಗೊತ್ತಾಗಿದ್ದು ಬೆಂಗಳೂರು ಮತ್ತು ಬಾಂಬೆ. ಅಂದರೆ ಆ ಬೋರೇಗೌಡ ಬೆಂಗಳೂರಿಗೆ ಬಂದ ಕಥೆನೇ ಅಲ್ಲಿಂದ ಶುರು ಮಾಡಿ. ಏನು ವಾಟ್ ಅಂದರೆ ವಾಟ್ ನೋಂತ ಇದ್ದೆ ನಾನು ಇಂಗ್ಲೀಷು. ಅದಾದ 10-15 ಆದಮೇಲೆ ಕರ್ನಾಟಕದ ಪ್ರೀಮಿಯರ್ ಡೈಲಿ ಡೆಕ್ಕನ್ ಹೆರಾಲ್ಡ್ಗೆ 3 ಒಂದು ಹೀಲಿಂಗ್ ಟಚ್ ಅಂತ ಒಂದು ಅಂಕಣ ಬರೆದೆ. ನಂಬಿದ್ರೆ ನಂಬಿ ಬಿಟ್ಟರು ಬಿಡಿ ಅಂಕಣಕ್ಕೆ ಸೇರುವಂಥ ಒಂದು ವ್ಯಕ್ತಿತ್ವವನ್ನು ನಾನು ಮಾರ್ಪಾಟು ಮಾಡಿಕೊಂಡೆ. ಅದು ನನಗೆ ಕಲಿಬೇಕು ಅನ್ನೋ ಆಸೆ. ಮತ್ತು ನಮ್ಮಪ್ಪ ನಾನು ಬೆಳೆದ ಸಂಘಟನೆ ಇವೆಲ್ಲ ಜನರಿಗೋಸ್ಕರ ಬದುಕೋದು ಕಲ್ತ್ಕೊಳ್ಳಯ್ಯ ಅಂತ ಹೇಳಿದ್ದ ಒಂದು ವೇದವಾಕ್ಯ ಅದು ರಿಯಲಿ ದಟ್ ಬಿಕೇಮ್ ರಿಯಲಿ. ಆಂಗ್ಲ ಪದನೇ ಬರೆದಂಥ ಪರಿಸ್ಥಿತಿನಲ್ಲಿ ಬಂದವರು ಇಂಗ್ಲೀಷ್ ಪತ್ರಿಕೆಗೇನೆ ನೀವು ಅಂಕಣಕಾರ ಕೆಲಸ ಮಾಡೋದು ನಿಜವಾಗ. ಮೊನ್ನೆ ನನಗೆ ನನ್ನ ಪ್ರೀತಿಯ ನಿರ್ದೇಶಕರು ಏನೋ ಮಾತಾಡ್ತಾ ಇದ್ರು, ನಾನು ಲಿಂಕನ್ನು ಕೋಟ್ ಮಾಡಿದೆ, ರೂಸ್ವೆಲ್ಟ್ ಕೋಟ್ ಮಾಡಿದೆ, ಟಾಲ್ಸ್ಟಾಯ್ ಬಗ್ಗೆ ಹೇಳ್ತಾ ಇದ್ದೆ, ಹೆಂಗೆ ಟಾಲ್ಸ್ಟಾಯ್ನ ಅವನ ಹೆಂಡ್ತಿರು ಎಲ್ಲ ಪತ್ನಿ ಪೀಡಕರ ಸಂಘಕ್ಕೆ ನೀವು ಅಧ್ಯಕ್ಷ ಆಗಿಬಿಡ್ರಿ ಹಿಂದೆ ಯಾಕ್ರಿ ಅಂದರು. ಇವ್ರು ದೊಡ್ಡವರೆಲ್ಲ ಹಂಗೆ ಅಲ್ವೇನ್ರಿ, ವಿಶ್ವೇಶ್ವರಯ್ಯ ಇರ್ಬೋದು, ಐನ್ಸ್ಟೀನ್ ಇರ್ಬೋದು, ಇವರೆಲ್ಲ ಹೆಂಡ್ತಿರಿಂದ ಪಾಪ ಎಷ್ಟು ಕಷ್ಟಪಟ್ಟು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಎಲ್ಲಿಂದ ಎಲ್ಲಿಗೆ ಹೋದ ಅಂದ್ಕೋಬೇಡಿ. ಮೊನ್ನೆ ಅವರು ಟಿ ಎನ್ ಸೀತಾರಾಮ್ ಹೇಳ್ತಾ ಇದ್ರು, ರುದ್ರೇಶ್ ನೀವು ಅದೆಂಗ್ರಿ ಅಷ್ಟು ಸಲೀಸಾಗಿ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಇಷ್ಟು ನಿರರ್ಗಳವಾಗಿ ನೀವು ಏಬಲ್ ಟು ಕನ್ವೇ ಥಿಂಗ್ಸ್, ನಮಗೂ ಎಷ್ಟು ಥರ ಇದ್ದರೂ ಆ ಕ್ಷಣಕ್ಕೆ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ಅದು ಯಾಕೆ ಹೇಳಿದೆ ಅಂದರೆ, ಒಬ್ಬ ಹಳ್ಳಿ ಮುಖಾಗಿ ಅಲ್ಲಿಂದ ಶುರು ಮಾಡಿಕೊಂಡು ಈ ಮಟ್ಟಿಗೆ ಬೆಳೆದ ಪರಿ ಇದೆಯಲ್ಲ, ಅದು ನನಗೂ ಎಷ್ಟೋ ಸರಿ ನೋಡಿಕೊಂಡ್ರೆ ಇದೆಲ್ಲ ನನ್ನ ಜೀವನದಲ್ಲಿ ಆಯ್ತಾ ಅನ್ನತ್ತೆ. ಬಟ್ ಇದು ಏನು ಉದಾಹರಣೆ ಅಂದರೆ, ಇಫ್ ಐ ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಬೆಟರ್ ಅಂತ. ಒಬ್ಬ ಹಳ್ಳಿ ಮುಖ ನನ್ನಂಥವ್ನು ಮಾಡೋದಾದರೆ ನೀವೆಲ್ಲರೂ ಮಾಡ್ಬೋದು, ನೀವು ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ. ನಾನೊಬ್ಬನೇ ಮಾಡ್ತೀನಿ, ಬಾಕರ್ ಕೈಲಿ ಆಗಲ್ಲ, ಎಲ್ಲ ಮನಸ್ಸು ಧೈರ್ಯ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ನೀವು ಹೇಳ್ಬೋದು. ಹಾಂ, ಅಷ್ಟೇ ಅಲ್ಲ, ಗುರಿ ಸರಿ ಇರಬೇಕು, ಅದಕ್ಕೆ ನಿಮಗೆ ದಾರಿ ಸರಿ ಇರಬೇಕು. ಇಫ್ ಆಪರ್ಚುನಿಟೀಸ್ ಡು ನಾಟ್ ನಾಕ್ ಯುವರ್ ಡೋರ್, ಯು ಶುಡ್ ನಾಕ್ ದಿ ಡೋರ್ ಆಫ್ ದಿ ಆಪರ್ಚುನಿಟೀಸ್. ಹುಡ್ಕೊಂಡು ಹೋಗಬೇಕು. ಒಂದು 5 ರೂಪಾಯಿಂದ 10 ರೂಪಾಯಿ ಚಾರ್ಜ್ ಮಾಡೋಕ್ಕೆ ನಾನು 5 ತೊಗೊಂಡಿದ್ದೀನಿ, 40 ಪ್ರಾಕ್ಟೀಸ್ ಮಾಡಿದ್ದೀನಿ. ನನ್ನ ಹತ್ರ ಸುಮಾರು 9 ಚೀಫ್ ಮಿನಿಸ್ಟರ್ಸ್ ಬಂದಿದ್ದಾರೆ, ಹೈಕೋರ್ಟ್ ಜಡ್ಜ್ಗಳು ಬಂದಿದ್ದಾರೆ, IAS ಆಫೀಸರ್ಸ್ ಬಂದಿದ್ದಾರೆ, IPS ಬಂದಿದ್ದಾರೆ. ಬಾಲಿವುಡ್ಡಿಂದ ಹಿಡಿದು ನಾನು ನೋಡದೇ ಇರೋವಂಥ ಜನಗಳೇ ಇಲ್ಲ. ಏನು ಹೇಳೋಕ್ಕೋದೆ ಅಂದರೆ, ಆದರೆ ನಾನು ಅವರೆಲ್ಲರ ಪಾಲಿಗೆ ಒಬ್ಬ ಹೋಮಿಯೋಪತಿ ವೈದ್ಯನೇ ಹೊರತು ನೀನ್ಯಾರೋ ರಾಜ್ಕುಮಾರ್ ಬಂದೆ, ನೀನ್ಯಾರೋ ದೊಡ್ಡ ನಟಿ ಬಂದೆ, ನೀನೇ ಬಕೆಟ್ ಹಿಡಿಯೋದಾಗಲಿ, ಇವನ್ಯಾರೋ ನಿಮ್ಮ ಮನೆ ಕೆಲಸದವನು ಬಂದ ಅಂತೇಳಿ ಅವನೊಂದು ತುಚ್ಛವಾಗಿ ನೋಡುವಂಥದ್ದಾಗಲಿ, ದೇವರು ಅದೊಂದು ನನಗೆ ಕೊಡಲಿಲ್ಲ. ನಿಮ್ಮ ಮನೆ ಆಳನ್ನು ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತೀನಿ, ಯಾಕೆಂದರೆ ಅವ್ರಿಗೆ ಬೇಕಾಗಿರೋದು ಈ ನಟಿಗೋ ಈ ರಾಜಕಾರಣಿಗೋ ಈ ಇಂಡಸ್ಟ್ರಿಯಲಿಸ್ಟ್ಗೋ. ನಾನು ಅಲ್ಲದೆ ಇರೋ ನನ್ನ ಥರ 100 ಡಾಕ್ಟರ್ ಸಿಗ್ತಾರೆ, ಆದರೂ ಬರ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಸಮಾಜದ ದೀನದಲಿತರು ಶೋಷಿತ ವರ್ಗದವರು ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಕೊಳೋಕ್ಕಾಗಲ್ಲ. ಆ ಶೋಷಿತರಿಗೆ ನೀವೊಂದು ಬಲ ಆಗಬೇಕು, ದೀನದಲಿತರಿಗೆ ಒಂದು ಬಲ ಆಗಬೇಕು, ಅವ್ರಿಗೆ ಅಯ್ಯೋ ಅನ್ನಬೇಕು, ಆಗ ದೇವರು ನಿಮಗೂ ಅಯ್ಯೋ ಅಂತಾನೆ. ಹಾಂ, ಇದ್ದವ್ರು ಯಾರು ಬೇಕಾದ್ರೂ ಬಕೆಟ್ ಹಿಡಿತಾರೆ, ಮಸಾಜ್ ಮಾಡ್ತಾರೆ, ದಿವ್ಸಕ್ಕೆ 3 ಡಾಕ್ಟ್ರುಗಳು ಅವ್ರ ಮನೆ ಬಾಕ್ಲಿಗೆ ಹೋಗಿ ಔಷಧಿಯ ಬಾಯಿಗೂ ಹಾಕಿ ಬರ್ತಾರೆ, ಅದು ಎಲ್ಲರೂ ಮಾಡ್ತಾರೆ. ಸೊ ದೇವರು ಅದೊಂದು ನನಗೆ ಕೊಡಲಿಲ್ಲ. ನಾನು ಐ ಹ್ಯಾವ್ ಲರ್ನ್ಡ್ ಹೌ ಟು ಟ್ರೀಟ್ ಪೀಪಲ್ ಆನ್ ಪಾರ್ ವಿತ್ ಎವ್ರಿಬಡಿ ಅನ್ನೋದನ್ನು ಕಲ್ತ್ಕೊಂಡೆ.
40 ವರ್ಷದಿಂದ 35 ವರ್ಷದಿಂದ 82 ಪ್ರಾಕ್ಟೀಸ್ ಶುರು ಮಾಡಿದೆ. 2 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನಾನು ಅಶ್ವಿನಿ ಹೋಮಿಯೋ ಕ್ಲಿನಿಕ್ ಗಾಂಧಿ ಬಜಾರಲ್ಲಿ ಏನಿದೆ ಇವತ್ತು, ದಟ್ ಈಸ್ ದಿ ಫಸ್ಟ್ ಆ್ಯಂಡ್ ಲಾಸ್ಟ್ ರಿಸಾರ್ಟ್ ಆಫ್ ಆಲ್ ದಿ ಸಫರಿಂಗ್ ಪೀಪಲ್ ಅನ್ನೋದು ನನಗೆ ಗೊತ್ತಾಗಿದೆ. ಈ ಪ್ರಪಂಚದ ಎಲ್ಲ ಮೂಲಗಳಿಂದ, ಅದು ಅಮೆರಿಕಾ ಇರ್ಬೋದು, ಕೆನಡಾ ಇರ್ಬೋದು, ಘಾನಾ ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಆಲ್ಮೋಸ್ಟ್ ಲಿಟ್ರಲಿ ಆಲ್ ಅರಬ್ ಕಂಟ್ರೀಸ್ ಇರ್ಬೋದು, ಜನ ಹುಡ್ಕೊಂಬರ್ತಾರೆ. ಒಂದು ಕಾಲದಲ್ಲಿ ಯಾರು ನನ್ನನ್ನು ಜರಿತಾಯಿದ್ರು, ಯಾರು ನಿಂದಕರಾಗಿದ್ದರು, ಅವರಿವತ್ತು ಹಿಂಬಾಲಕರಾಗಿದ್ದಾರೆ. ಆ ಸ್ಥಿತಿಗೆ ದೇವರು ನಮ್ಮನ್ನು ಮುಟ್ಟಿಸ್ದ ಅನ್ನೋದು ಇದೊಂದು ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಅವಮಾನ ಮಾಡಿದವರಿಂದಲೇ ಸನ್ಮಾನಿತರಾಗಬೇಕು ಅನ್ನೋದಕ್ಕೆ ಹೌದು. ಅವತ್ತು ನಾನು ಯಾವುದೋ ಒಂದು, ನಾನು ಫಸ್ಟ್ ಸೇರಿಕೊಂಡಿದ್ದೆ ಹೋಮಿಯೋಪತಿ ಅಂದರೆ ಎಲ್ಲ ನಗೆ ಪಾಟಲು ಗೇಲಿ ಮಾಡ್ತಾಯಿದ್ರು. ಯಾವುದೋ ಒಂದು 5-star ಹೋಟ್ಲಲ್ಲಿ ಮಾತಾಡ್ತಾಯಿದ್ದೆ ಅವ್ರ ಫ್ರೆಂಡ್ ಜೊತೆ, ಅವ್ರು ಇದ್ದಕ್ಕಿದ್ದಂಗೆ ನಾನು ಹಿಂದ್ಗಡೆ ನಿಂತ್ಕೊಂಡಿದ್ರು. ಅಲೋಪತಿ ಡಾಕ್ಟ್ರು, ಏನು ಗುರು ಪುಡಿನೂ ಬಂದುಬಿಟ್ಟಿದ್ದಾನೆ ಅಂದರು. ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕ ಮಾತ್ರೆಗಳಿಗೆ ಪುಡಿ ಹಾಕಿ ಕಟ್ಕೊಡ್ತಾಯಿದ್ವಿ. ಅಂದರೆ ಅವ್ರ ಲೆಕ್ಕ ಪುಡಿ ಕೊಡೋ ಡಾಕ್ಟ್ರು 5-star ಹೋಟ್ಲಿಗೆ ಬರಬಾರ್ದು ಅಂತ. ಅದೇ ಡಾಕ್ಟ್ರು 18 ವರ್ಷದ ನಂತರ ಅವರಿಬ್ಬರು ಮಕ್ಕಳನ್ನ ಕರ್ಕೊಂಡು ನನ್ನ ಕ್ಲಿನಿಕ್ಕಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು 1 ತಿಂಗಳು ಕಾದು, ಆಮೇಲೆ 1 ಗಂಟೆ ಕಾದು ನನ್ನ ಹತ್ರ ಒಳಗಡೆ ಬಂದರು. ದೊಡ್ಡಷ್ಟಿಗೆ ಅಂತ ಹೇಳ್ತಾ ಇಲ್ಲ, ಈ ಪ್ರಪಂಚದಲ್ಲಿ ನನಗೂ ಭಾಳ ಇಫ್ ಯು ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಬೆಟರ್, ಅದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಪ್ರಪಂಚನ ಆ ಥರ ನೋಡುವಂಥ ಒಂದು ಅವಕಾಶನ ದೇವರು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಜನಾಭಿಪ್ರಾಯದಂತೆ ಏನಾಗಿದೆ, ಬೇರೆ ವೈದ್ಯ ಪದ್ಧತಿಗಳಲ್ಲಿ ಅಡ್ಡ ಪರಿಣಾಮ ಇದೆ ಔಷಧಿಗಳಿಂದ ಅಂತ, ಹೋಮಿಯೋಪತಿಯಲ್ಲಿ ಆ ಥರ ಏನಾದರೂ ಅಡ್ಡ ಪರಿಣಾಮಗಳಿದೆಯಾ? ಸಿ, ಹೋಮಿಯೋಪತಿ ಒಂದು ನ್ಯಾಚುರಲ್ ಸಿಸ್ಟಮ್ ಆಗಿ ಬೆಳೆದಂಥದ್ದು, ಹಾಗೆಯೇ ನೇಚರ್ನ ಒಂದು ಭಾಗ ಇದು. ಇಟ್ ಈಸ್ ಅನ್ ಆಫ್ ಶೂಟ್ ಆಫ್ ನೇಚರ್, ಅಂದರೆ ಶಾಶ್ವತ ನೈಸರ್ಗಿಕ ನಿಯಮದ ಆಧಾರದ ಮೇಲೆ ಪ್ರಕೃತಿಯದೇ ಒಂದು ಭಾಗವಾದ ಹೋಮಿಯೋಪತಿ, ಅದು ಪ್ರಕೃತಿಯದೇ ಭಾಗ, ಅದು ಮೆಡಿಸಿನಲ್ ಸಿಸ್ಟಮ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಯಾಕೆಂದರೆ ನೀವು ಹೋಮಿಯೋಪತಿನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಆದರೆ ಯು ಆರ್ ಫಾಲೋಯಿಂಗ್ ನೇಚರ್ ಅಂತಲೇ ಅರ್ಥ, ಒಂದು. ಎರಡನೇದು, ಎಲ್ಲ ನಮ್ಮೆಲ್ಲ ಔಷಧಿಗಳಿಗೂ ಕೂಡ ಜೀವಂತ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಸಿದ್ಧೀಕರಿಸಿ ಪ್ರಯೋಗಿಸಿ ನಂತರ ಮಾರ್ಕೆಟಿಗೆ ಬಿಟ್ಟಿದ್ದೀವಿ ನಾವು. ನಮ್ಮ ಔಷಧಿಗಳು ನಾಯಿ ಮೇಲೆ, ನರಿ ಮೇಲೆ, ಮಲದ ಮೇಲೆ, ಇಲಿ ಮೇಲೆ, ದನದ ಮೇಲೆ, ಈ ಥರ ಅಕ್ಕಿ ಪಿಕ್ಕಿಗಳ ಮೇಲೆ ಪ್ರೂವ್ ಮಾಡಿ ಬೇರೆ ಪದ್ಧತಿಗಳಲ್ಲಿ ಕಡಿಮೆ ಜೀವಾತಿ ಇರೋಂಥ ಪ್ರಾಣಿಗಳ ಮೇಲೆ ಪರಿಣಾಮ ಇದನ್ನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಮನುಷ್ಯರ ಮೇಲೆ ಅದನ್ನು ಉಪಯೋಗಿಸ್ತಾರೆ, ಅದು ತಪ್ಪು ಅಂತ. ದೇರ್ ಈಸ್ ಅ ಬೇಸಿಕ್ ಬಯೋಲಾಜಿಕಲ್ ಲಾ ವಿಚ್ ಸೇಸ್ ದಟ್ ಯು ಶುಡ್ ನಾಟ್ ಅಡಲ್ಟ್ರೇಟ್ ದಿ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಮ್ಯಾನ್ ಫ್ರಮ್ ದಟ್ ಆಫ್ ಅನ್ ಲೋವರ್ ಅನಿಮಲ್ಸ್ ಲೈಕ್ ಮೊಲ, ನಾಯಿ, ಈ ಥರದ್ದೆಲ್ಲ. ಯಾಕೆ, ಈಗ ಒಂದು ಹಸು ಕರು ಹಾಕುತ್ತೆ, ಹಸು ಕರು ಹಾಕಿದ ದಿವಸನೇ ಮೊದಲನೇ ದಿವಸನೇ ಕರು ಎದ್ದು ನಿಂತ್ಕೊಳ್ಳುತ್ತೆ. ಸಿ ಅದ್ರ ಕೆಪಾಸಿಟಿ, ನಮ್ಮ ಹುಡುಗ ನಿಂತ್ಕೋಬೇಕಾದ್ರೆ 1.5 ವರ್ಷ ಬೇಕು, ಅದು ತದ್ವದು ಅಂದ್ಕೊಂಡು ನಮ್ಮ ಹುಡುಗ ನಿಂತ್ಕೊಂಡ ಅಂತ, ಅದೇ ಒಂದು ದೊಡ್ಡದು 1 ವರ್ಷ ಆದಮೇಲೆ. ಸೊ ಇವನು, ಈ ಪ್ರಾಣಿ 20 ವರ್ಷ ಬದುಕಿರುತ್ತೆ ಅಷ್ಟೇ, ಮನುಷ್ಯ 100 ವರ್ಷ ಬದುಕಿರ್ತಾನೆ. ಈ ಪ್ರಾಣಿಯಲ್ಲಿ ಆಗೋ ಸೆಲ್ ಡಿವಿಷನ್ ಬೇರೆ, ಈ ಪ್ರಾಣಿಗಳಲ್ಲಿರೋ ಸೀರಮ್ ಬೇರೆ, ಮನುಷ್ಯನಲ್ಲಿರೋ ಸೀರಮ್ ಬೇರೆ. ಹಾಗೆಯೇ ಪ್ರಕೃತಿಯ ನಿಯಮದ ವಿರುದ್ಧವಾಗಿ ನಾವು ಯಾವುದೇ ಕಾರಣದಿಂದ ಕೆಳಹಂತದ ಕೆಳವರ್ಗದ ಪ್ರಾಣಿಗಳಲ್ಲಿ ಪ್ರಯೋಗಿಸಿದಂತಹ ಪ್ರಯೋಗಗಳನ್ನು ಮನುಷ್ಯನ ಮೇಲೆ ಮಾಡಬಾರ್ದು ಅಂತ ಬರೆದಿಟ್ಟಿದೆ. ಅದನ್ನು ನಾವು ಹೋಮಿಯೋಪತಿನಲ್ಲಿ, ನಾನು ಹೇಳಿದೆ, ಜೀವಂತ ಮನುಷ್ಯನ ಮೇಲೆ, ಆರೋಗ್ಯವಂತ ಮನುಷ್ಯನ ಮೇಲೆ ಮಾಡಿಟ್ಟಿರ್ತೀವಿ. ಹಾಗಾಗಿ ನಮ್ಮೆಲ್ಲ ಮೆಡಿಸನ್ಸು ಸೇಫ್, 100% ಯಾವುದೇ ಅಡ್ಡ ಪರಿಣಾಮ ದೇವರಾಣ ಇರೋದಿಲ್ಲ, ಪ್ರಾಮಿಸ್. ಯಾವ ಚಿಕಿತ್ಸೆಗೆ ಹೆಚ್ಚಿನದಾಗಿ ನಿಮ್ಮ ಕ್ಲಿನಿಕ್ಗೆ ವಿಶೇಷವಾಗಿ ಅಂತ ಜನರು ಬರ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ಇಂಥದ್ರಲ್ಲಿ, ಏಕೆಂದರೆ ಕೆಲವರು ಡಾಕ್ಟ್ರು ಇಂಥದಕ್ಕೆ ಇವರು ಹೆಸರುವಾಸಿ ಆಗಿದ್ದಾರೆ ಅನ್ನೋ ಥರ ಇದೆ. ನಿಮ್ಮ ಹತ್ರ ಬರುವಂಥ ಹೆಚ್ಚಿನ ಪೇಷೆಂಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತಾರೆ? ಸಿ, ಹೋಮಿಯೋಪತಿ ಒಂದು ಅತ್ಯಂತ ವೈಜ್ಞಾನಿಕ ಚಿಕಿತ್ಸಾ ಕ್ರಮ. ಇದರಲ್ಲಿ ಕಾಮನ್ ಭಾಷೆಯಲ್ಲಿ ಮಾತಾಡುವಂತಹ ಕೋಲ್ಡಿಂದ ಹಿಡಿದು ಕ್ಯಾನ್ಸರ್ವರೆಗೆ ಎಲ್ಲ ತೊಂದರೆಗಳಿಗೆ ಪ್ರಾಬ್ಲಮ್ಸ್ಗಳಿಗೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇದೆ. ಮೊದಲನೇದು, ಹೋಮಿಯೋಪತಿನಲ್ಲಿ ನಾವು, ನಾನಾಗಲೇ ಹೇಳಿದೆ, ಒಂದು ರೋಗಕ್ಕೆ ಹೆಸರಿಟ್ಟು ಅದಕ್ಕೊಂದು ಔಷಧಿ ಕೊಡೋದಿಲ್ಲ. ಕುಶಲ ಬಂದ್ರಿ ಅಂತ ಇಟ್ಕೊಳ್ಳಿ, ನಾನು ಎಲ್ರಿಗೂ ಕೊಡೋ ಅಂಥ ತಲೆನೋವು ಔಷಧಿನ ನಿಮಗೆ ಕೊಡೋಲ್ಲ. ಕುಶಲನ್ನು ವಿಚಾರಿಸ್ಕೊಡ್ತೀನಿ, ನಿಮಗೇನಾಗಿದೆ, ಮನೇಲೆಲ್ಲ ಸರಿ ಇದೆಯಾ, ಸಮಾಜದಲ್ಲಿ ಸರಿ ಇದ್ದೀರಾ, ನೀವು ಕಾರ್ಯಕ್ಷೇತ್ರ ಆಗಲೇ ಹೇಳಿದೆ ಅಲ್ಲಿ ಸರಿ ಇದೆಯಾ, ನಿಮ್ಮ ಮನಸ್ಸು ಹೇಗಿದೆ, ನಿಮಗೆ ಸಿಟ್ಟು ಬರುತ್ತಾ, ಒಳಗಡೆನೇ ಮುದುರ್ಕೊಂಬಿಡ್ತೀರಾ, ನೀವು ವಯಲೆಂಟಾಗಿ ಬಿಹೇವ್ ಮಾಡ್ತೀರಾ, ನಿಮ್ಮ ರಿಯಾಕ್ಷನ್ಸ್ ಎಲ್ಲ ಹೆಂಗಿರುತ್ತೆ,
ಈ ಪ್ರಕೃತಿ ಜೊತೆ ನಿಮ್ಮ ಸಾಮರಸ್ಯ ಹೆಂಗಿದೆ ಎಲ್ಲ ತಿಳ್ಕೊಂಡು ನಿಮ್ಮ ತಲೆನೋವಿಗೆ ಕುಶಲನ ತಲೆನೋವಿಗೆ ಕೊಡೋ ಔಷಧಿ ಬೇರೆ, ಮಹಾದೇವ್ ಪ್ರಕಾಶ್ ತಲೆನೋವಿಗೆ ಕೊಡೋ ಔಷಧಿ ಬೇರೆ. ಯಾಕಂದ್ರೆ ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ ಇರ್ತದೆ, ಬೇರೆ ಬೇರೆದು ಬರ. ಅಂದರೆ ಒಂದೊಂದಕ್ಕೂ ಒಂದೊಂದು ಔಷಧಿನ ಕೊಡುವಂಥದ್ದು ಹೋಮಿಯೋಪತಿ ಚಿಕಿತ್ಸೆ. ರೋಗಿಗೆ ಹೊರತು ರೋಗಕ್ಕಲ್ಲ ಅಂತ ನಮ್ಮಲ್ಲಿ ಇನ್ನೊಂದು ಹೇಳ್ತೀವಿ, ದೆರ್ ಆರ್ ನೋ ಡಿಸೀಸಸ್ ಅಟ್ ಆಲ್, ದೆರ್ ಆರ್ ಓನ್ಲಿ ಡಿಸೀಸ್ಡ್ ಇಂಡಿವಿಜುವಲ್ಸ್ ಅಂತ. ವ್ಯಕ್ತಿ ಮುಖ್ಯ ಆಗ್ತಾನೆ ನಮ್ಮಲ್ಲಿ, ರೋಗ ಮುಖ್ಯ ಆಗಲ್ಲ, ರೋಗಿ ಮುಖ್ಯ ಆಗ್ತಾನೆ. ಉದಾಹರಣೆಗೆ ಟೈಫಾಯ್ಡ್ ಬಂದಿರೋ 10 ಜನರಲ್ಲಿ ನಾನು 10 ಡಿಫ್ರೆಂಟ್ ಮೆಡಿಸಿನ್ಸನ್ನು ಅವರ ಇಂಡಿವಿಜುವಾಲಿಟಿಗೆ ಮ್ಯಾಚ್ ಮಾಡ್ತೀನಿ, ವಿನಃ ಟೈಫಾಯ್ಡ್ಗೆ ಕೊಡೋಲ್ಲ. ಅಂದರೆ ನಮ್ಮಲ್ಲಿ ಟೈಫಾಯ್ಡ್ಗೆ, ಮಲೇರಿಯಾಗೆ, ಟಿವಿಗೆ, ಕ್ಯಾನ್ಸರ್ಗೆ, ಆ ರೋಗಕ್ಕೆ ಅಂತ ಅಪ್ರೋಚ್ ಮಾಡೋದಿಲ್ಲ ನಾವು. ಮ್ಯಾನ್ ಬಿಹೈಂಡ್ ದ ಡಿಸೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಡಿಸೀಸ್ ಅಂತ. ಅಂದರೆ ಮನುಷ್ಯನ ಹಿಂದೆ ಇರುವ ಕಾಯಿಲೆ ಇಂಪಾರ್ಟೆಂಟು, ಕಾಯಿಲೆನೇ ಇಂಪಾರ್ಟೆಂಟ್ ಅಲ್ಲ ಅಂತ. ಅಂದರೆ ಆ ಬಂದಿರೋ ರೋಗಕ್ಕೆ ತಕ್ಕಂಥ ಹಿನ್ನೆಲೆ ತಿಳ್ಕೊಂಡು ಅದಕ್ಕೆ ಒಬ್ಬೊಬ್ಬ ವ್ಯಕ್ತಿಗೆ ವಿಭಿನ್ನವಾಗಿ ನೀವು ಒಂದು ಔಷಧಿ ಅಲ್ವಾ, ಅಬ್ಸಲ್ಯೂಟ್ಲಿ ಅಲ್ವಾ. ಈಗ ಉದಾಹರಣೆಗೆ ಬೇರೆ ಪದ್ಧತಿಗಳಲ್ಲಿ ಯಾವ ತಲೆನೋವು ಅಥವಾ ಜ್ವರ ಮತ್ತೊಂದಕ್ಕೆ ಹೋದರೆ ಎಲ್ಲರಿಗೂ ಒಂದೇ ಮೆಡಿಸನ್? ಅಯ್ಯೋ ನೀವೇ, ಈಗ ಹೆಂಗಸರು ಹೊಟ್ಟೆ ನೋವು, ಹೆಂಗಸರು ಹೊಟ್ಟೆ ನೋವು ಬಂದರೆ ಕಾರಣಗಳಿಗೆ ಬಂದಿರುತ್ತೆ, ಅದೇ ಪರೀಕ್ಷೆ ಮಾಡಲ್ಲ, ಸ್ಕ್ಯಾನ್ ಮಾಡಲ್ಲ, ಮತ್ತೊಂದು ಮಾಡಲ್ಲ. ಸ್ಕ್ಯಾನ್ ಮಾಡಬೇಕಲ್ಲ, ಅದಕ್ಕಿಂತ ಸ್ಕ್ಯಾನ್ ಮಾಡೋದಕ್ಕೆ ಮಾಡೋಣ, ಎಲ್ಲದಕ್ಕೂ ಸ್ಕ್ಯಾನ್ ಮಾಡಬೇಕಾಗಿಲ್ಲ. ಈಗ ನೀವು ಸಿಂಪಲ್ಲು, ನೀವು ಬಂದು ಹೊಟ್ಟೆ ನೋವು ಅಂತ ಹೇಳ್ತೀರಿ, ನಾನು ನಿಮ್ಮ ತಕ್ಷಣ ಸ್ಕ್ಯಾನಿಗೆ ಕಳಿಸ್ಬೇಕಾಗಿಲ್ಲ, ಹೊಟ್ಟೆ ನೋವು ಯಾಕೆ ಬಂತು ಅಂತ ಕೇಳ್ತೀನಿ. ನೆನ್ನೆ ಬೆಳಿಗ್ಗೆ ಪಾನಿಪುರಿ ತಿಂದಿದ್ದೆ ಅಂತೀರ, ಒಂದು ಸಿಂಪಲ್ ಥಿಂಗ್, ಯಾವುದೋ ಡೈಜೆಸ್ಟಿವ್ ಡಿಸಾರ್ಡ್ರಿಂದ ಬಂದಿದೆ. ಹಾಗೇ ನಿಮಗೆ ಬಲಗಡೆನೇ ಹೊಟ್ಟೆ ನೋವು ಬರುತ್ತೆ, ವಾಂತಿ ಆಗ್ತದೆ, ನೋವಿದೆ, ಜ್ವರ ಇದೆ, ಓ ಅಪೆಂಡಿಸೈಟಿಸ್. ಅಂದರೆ ರೋಗದ ಚಿಹ್ನೆಗಳ ಸಮೂಹ ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೊಂದು ಮೆಡಿಸಿನ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ. ಒಂದೊಂದಕ್ಕೆ ಉದಾಹರಣೆಗೆ ನಿಮಗೆ ಮುಟ್ಟಿನ ಟೈಮಲ್ಲಿ ಹೊಟ್ಟೆ ನೋವು ಬಂತು, ಆವಾಗಲೂ ಒಂದು ಪೇಯ್ನ್ ಕಿಲ್ಲರ್ ಬರಹಾಲ್ಗನ್ ಕೊಟ್ಬಿಟ್ಟೆ. ನಿಮ್ಮ ಯಜಮಾನರಿಗೆ ಕಡ್ಲೆಕಾಯಿ ಬೀಜ ತಿಂದು ಹೊಟ್ಟೆ ನೋವು ಬಂತು, ಅವನಿಗೂ ಬರಹಾಲ್ಗನ್ ಕೊಟ್ಬಿಟ್ಟೆ. ನಿಮ್ಮ ಮಗುಗೆ ಅದೆಲ್ಲ ಹೊಟ್ಟೆ ಸ್ಪ್ಯಾಸಮ್ ಬಂತು, ಕಾಲು ಹೊಡ್ಕೊಳ್ತಾ ಇದೆ, ಅದಕ್ಕೂ ಒಂದು ಬರಹಾಲ್ಗನ್ ಡ್ರಾಪ್ಸು. ಅವ್ನಿಗೆ ಯಾರಿಗೋ ಹೋಗ್ತಾ ಇದ್ದ ಕತ್ತೆ ಒದ್ಬಿಡ್ತು ಹೊಟ್ಟೆ ಮೇಲೆ, ಅವನಿಗೂ ಬರಹಾಲ್ಗನ್ನು. ಅಂದರೆ ಎಲ್ಲ ಹೊಟ್ಟೆಗಳು ಒಂದೇನೆ ಅಣ್ಣ? ಅಬ್ಸಲ್ಯೂಟ್ ಹಂಗೆ ಆಗಬಾರ್ದು. ಮನುಷ್ಯನನ್ನು ಪ್ರಾಣಿಗಳ ಥರ ಟ್ರೀಟ್ ಮಾಡಬಾರ್ದು ಅನ್ನೋದೇ ಹೋಮಿಯೋಪತಿಯ ಮೂಲ ಸಿದ್ಧಾಂತ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತದೆ ಮುಂದಿನ ಭಾಗದಲ್ಲಿ.